ನನ್ನ ಸಿನಿಮಾ ಸಕ್ಸಸ್ ಆದಾಗ ಎಷ್ಟು ಸಂತೋಷ ಪಡ್ತಿದ್ರು ಶಿವರಾಮಣ್ಣ, ಸಿನಿಮಾ ಫೇಲ್ ಆದಾಗ ಅಷ್ಟೇ ಕಣ್ಣಲ್ಲಿ ಹಾಕೋತಿದ್ರು, ಇದನ್ನು ಬನ್ಸ್ಕೊಬೇಡ ಇನ್ನೊಂದು ಮಾಡಬೇಕು ಇನ್ನೊಂದು ಮಾಡಬೇಕು ಅಂತಿದ್ರು. ಗೊತ್ತು ಶಿವರಾಮ್ ಮಾಡೋಣ ಮಾಡೋಣ ಶಿವರಾಮಣ್ಣ ಅಂತ ಎಲ್ಲ ರೀತಿ ಹೇಗೆ ನೆನೆಸ್ಕೊತಾ ಹೋಗಬೇಕು. ಒಂದು ಸಮಯ ಇತ್ತು ನಮಗೆ ಚಿತ್ರರಂಗದಲ್ಲಿ ಪರಿಸ್ಥಿತಿಗಳು, ಯಾರ್ಯಾರು ಹೋದರೆ ಮೊದಲು ಶಿವರಾಮಣ್ಣಗೆ ಬರೋ ಸುದ್ದಿ ಅಲ್ಲಿಂದ ನಮ್ಮನೆಗೆ ಬರೋರು, ಬಾಪ ಇವತ್ತು ಅವ್ರು ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಹೇಳ್ಕೊಳ್ಳೋಣ ಬರೋ ಅನ್ನೋರು. ಅದು ಎಷ್ಟಿದಾಗ ಹೋಗಿತ್ತು ಅಂದರೆ ಅಕಸ್ಮಾತ್ ಶಿವರಾಮಣ್ಣ ಬೆಳಗ್ಗೆ ಜಾವ ಬೇಗ ಬಂದರೆ ಯಾರು ಶಿವರಾಮಣ್ಣ ಇವತ್ತು ಅಂತ, ಇಲ್ಲ ಕಣ ಬೇರೆ ಇನ್ನ ಕೆಲಸಕ್ಕೆ ಬಂದೆ ಅನ್ನೋರು. ಪಾಪ ನನಗೆ ಆವಾಗ ಏನಾಗ್ತಿತ್ತು, ಸಾವಿನ ಮನೆಯಲ್ಲಿ ಅವ್ರಿಗೆ ಏನೇ ಕೆಲಸ ಇದ್ದರೂ ಅದನ್ನು ಒತ್ತಟ್ಟಿಟ್ಟು ಸಾವಿನ ಮನೆ ಕೆಲಸ ಮಾಡಿಕೊಡ್ತಾ ಇದ್ರಲ್ಲ ಶಿವರಾಮಣ್ಣ, ಅದು ಅದು ಆ ಹೃದಯ ತೋರಿಸ್ತಾ ಇತ್ತು. ಓದೋದಕ್ಕೆ ಹುಚ್ಚು, ಬರೆಯೋದಕ್ಕೆ ಹುಚ್ಚು, ಮಾತಾಡೋದಕ್ಕೆ ಹುಚ್ಚು, ಅಭಿನಯಿಸೋದಕ್ಕೆ ಹುಚ್ಚು, ಒಬ್ಬ ಮನುಷ್ಯನ ತಿದ್ದೋದಕ್ಕೆ ಹುಚ್ಚು, ಒಬ್ಬ ಮನುಷ್ಯನಿಂದ ಕಲ್ತ್ಕೋಬೇಕಾದಂಥ ಬುದ್ಧಿ ಇರಬೇಕು ಅನ್ನೋದಕ್ಕೆ ಹುಚ್ಚು. ಹುಚ್ಚು ಅನ್ನೋದು ಕೆಟ್ಟದ್ದು ಮಾತಾಗ್ಬೋದು, ಆದರೆ ಶಿವರಾಮಣ್ಣನಲ್ಲಿದ್ದ ಹುಚ್ಚು ಜೀವನದ ಹುಚ್ಚು. ನನ್ನ ಜೀವನ ಚೆನ್ನಾಗಿರ್ಬೇಕಾದ್ರೆ ಇನ್ನೊಬ್ಬರ ಜೀವನನೂ ಚೆನ್ನಾಗಿರಬೇಕು ಅನ್ನೋ ಆ ಹುಚ್ಚನ್ನು ಕಡೆಯ ನಿಮಿಷದವರೆಗೂ ಬೆಳೆಸ್ಕೊಂಡ್ರು. ಬಹುಶಃ ಅವ್ರು ಹೋದರು, ಒಂದು ವಾರದ ಮುಂಚೆ ಫೋನ್ ಮಾಡಿದರು, ಶಿವನಾಥ್ ಗೀತಂಗೆ ಹೇಳಿ ಸ್ವಪ್ನುಳಿ ಮಾಡಿಸ್ತೀಯ ಬಂದು ತಿನ್ನಬೇಕು ಅಂದರು. ಇವತ್ತು ಸಮಾರಂಭ ಇದ್ದಿದೆ ಅಂದಾಗ ಅರವಿಂದ್ ಹೇಳಿದಾಗ ಮನೇಲಿ ಮಾಡಿಸ್ದೆ ಸ್ವಪ್ನುಳಿ, ಶಿವರಾಮನ ನೆನೆಸ್ಕೊಂಡು ಅವ್ರ ಆತ್ಮ ಶಾಂತಿ ಸಿಗಲಿ ಅಂತೀವಿ ಹೇಳಬೇಕಾಗಿಲ್ಲ. ಅದು ಬಹುಶಃ ಅಲ್ಲೂ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಸಮಾಧಾನ ಆಗಿ ಶಾಂತಿ ಸಿಗೋಗೆ ಅಲ್ಲೂ ದುಡಿಯೋಕ್ಕೆ ಶುರು ಮಾಡಿರ್ತಾರೆ ನಮ್ಮ ಶಿವರಾಮಣ್ಣ. ಶಿವರಾಮಣ್ಣ ಯಾವತ್ತೂ ನಮ್ಮ ಬೆನ್ನಿಗಿರಿ ನೀವು, ಅಷ್ಟೇ ಕೇಳ್ಕೊಳ್ಳೋದು.